ಈ ಹಳದಿ ಕ್ಯೂಬ್ಗಳು ಇದು ಬಿಡಿ. ಈ ಹಳದಿ ಕ್ಯೂಬ್ಗಳು 10 ಜೋಡಿಸಿದರೆ 1 10 ಆಗುತ್ತೆ ಅಂತ ನಾವು ಇವಾಗಲೇ ತಿಳ್ಕೊಂಡಿದ್ದೀವಿ. ಈ 10 ಹತ್ತುಗಳನ್ನು ಸೇರಿಸಿದರೆ ಏನಾಗುತ್ತೆ? 1 10 2 10 3 10 4 10 5 10 6 10 7 10 8 9 10 10 ಗಳಿದ್ದಾವೆ. ಈ 10 ಗಳನ್ನು ಸೇರಿಸಿದರೆ ಇದಕ್ಕೆ ಸಮ ಇದೆಯಾ ನೋಡೋಣ. ಸರಿ ಇದೆ ಅಲ್ವಾ? ಅಥವಾ ಇದನ್ನೇ ಮಕ್ಕಳ ಹತ್ರ ಇದ್ರ ಮೇಲೆ ಈ ರೀತಿಯಾಗಿ ಇಟ್ಟು ಕೂಡ ತೋರಿಸ್ಬೋದು. ಅವರಿಗೆ ಒಂದು ಚಟುವಟಿಕೆ ಕೊಡ್ಬೋದು, ಖುಷಿಯಲ್ಲಿ ಮಾಡ್ತಾರೆ. ಈ 10 10 ಗಳನ್ನು ಸೇರಿಸಿದರೆ 100 ಆಯಿತು. ಈ 1 ಹಸಿರು ಪ್ಲೇಟಿಗೆ 100 ಅಂತ ಹೇಳ್ತೇವೆ. ಸರಿಯಾಗಿ ಗಮನಿಸಿದರೆ ಈ ಇದರಲ್ಲಿರೋ 1 ಚೌಕ ಇದು 1 ಬಿಡಿಗೆ ಸಮ. ಹೀಗಿಟ್ಟರೆ 1 ಬಿಡಿಗೆ ಸಮ. ಈ ರೀತಿಯ 100 ಚೌಕಗಳಿವೆ ಅಲ್ವಾ? ಇದರಲ್ಲಿ 10 ಚೌಕಗಳಿವೆ. ಚೌಕಗಣಗಳನ್ನು ಸೇರಿಸಿದಾಗ 10 ಆಗಿದೆ, ಆದ್ದರಿಂದ ಇದು 1 10. 10 10 ಗಳನ್ನು ಸೇರಿಸಿದಾಗ ನಮಗೆ 100 ಸಿಗುತ್ತೆ. ಅದೇ ರೀತಿಯಾಗಿ 100 ಗಳನ್ನು ಸೇರಿಸಿದರೆ ಏನಾಗುತ್ತೆ ನೋಡೋಣ. ಇದರಲ್ಲಿ 100 ಇದೆಯಾ? 1 2 3 4 5 6 7 8 9 10 100 ಗಳಿವೆ. 100 ಗಳನ್ನು ಸೇರಿಸಿದರೆ ಇದು ಯಾವುದಕ್ಕೆ ಸಮ ಇರ್ಬೋದು? ಇಲ್ಲೊಂದು ಚೌಕ ಘನ ಇದೆ ನಮ್ಮ ಹತ್ರ, ಹೀಗಿಡ್ತೀನಿ ನೋಡಿ, ಇದಕ್ಕೆ ಸಮನಾಗಿದೆ ಅಲ್ವಾ? ಅಂದರೆ 100 ಗಳನ್ನು ಸೇರಿಸಿದರೆ 1000 ಆಗುತ್ತೆ. ಇದಕ್ಕೆ ನಾವು ದಶಮಾಂಶ ಪದ್ಧತಿ ಅನ್ನೋದು, ಅಂದರೆ ದಶ ಅಂದರೆ 10, ಪ್ರತಿಯೊಂದು 10 10 ಗಳ ಗುಂಪುಗಳಾಗಿ ಮಾಡ್ತಾ ಮಾಡ್ತಾ ನಾವು ಬಿಡಿ 10 100 ಮತ್ತು 1000 ಇಲ್ಲಿ ನೋಡಿದರೆ ಬಿಡಿ 10 100 ಮತ್ತು 1000 10 10 ಗಳನ್ನು ಹಂತ ಹಂತವಾಗಿ ಇಡುವಂಥದ್ದು. ಇದಕ್ಕೆ ದಶಮಾಂಶ ಪದ್ಧತಿ ಅಂತ ಹೇಳ್ತೇವೆ. ಇವುಗಳನ್ನು ಬಳಸಿಕೊಂಡು ಬೇರೆ ಬೇರೆ ಸಂಖ್ಯೆಗಳನ್ನು ನಾವು ಇಡೋಣ, ಈ ಸ್ಥಾನ ಬೆಲೆ ಸೂಚಿಯಲ್ಲಿ ಇಡೋಣ. ಅದನ್ನು ನೋಟ್ಬುಕ್ಕಲ್ಲಿ ಹೇಗೆ ಬರೆಯೋದು ನೋಡೋಣ, ಅಮೂರ್ತದಲ್ಲಿ ಹೇಗೆ ಬರೆಯೋದು ಅಂತ ನೋಡೋಣ. ಈಗ 3ನೇ ತರಗತಿಯವರಿಗೆ 3 ಅಂಕಿ ಸಂಖ್ಯೆಗಳನ್ನು ಕಲಿಯೋದಿದೆ. ನೀವೊಂದು ಸಂಖ್ಯೆ ಹೇಳಿ, 246. ಸರಿ, 246ರಲ್ಲಿ ಎಷ್ಟು 100ಗಳಿವೆ? 200ಗಳಿವೆ. 100, 200, 200ಗಳಿವೆ. 246 ಎಷ್ಟು 10ಗಳಿವೆ? ಒಂದು, ಎರಡು, ಮೂರು, ನಾಲ್ಕು. 4 10ಗಳಿವೆ ಅಲ್ವಾ? ಈಗ 100, 200, 1 10, 2 10, 3 10, 4 10 ಎಷ್ಟು ಬಿಡಿಗಳಿವೆ? 246 6 ಬಿಡಿಗಳಿವೆ ಅಲ್ವಾ? 1 2 3 4 5 6 ಬಿಡಿಗಳಿವೆ. ಇದನ್ನು ನಾನು ಸ್ಥಾನ ಬೆಲೆ ಸೂಚಿ ಪ್ಲೇಸ್ ವ್ಯಾಲ್ಯೂ ಮ್ಯಾಟಲ್ಲಿ ಜೋಡಿಸಿದೆ. ಈಗ ಮಕ್ಕಳಲ್ಲಿ ಏನಾದರೂ ಗೊಂದಲ ಇದ್ದರೆ ಈ ಸ್ಥಾನ ಬೆಲೆ ಸೂಚಿಯನ್ನು ತೋರಿಸಿ, ಚಿತ್ರಗಳಿದ್ದಾವೆ ಇಲ್ಲಿ, ಕೆಂಪು ಚೌಕಘನ, ಹಸಿರು ಪ್ಲೇಟ್, ನೀಲಿ ರಾಡ್ ಮತ್ತು ಹಳದಿ ಕ್ಯೂಬಿನ ಚಿತ್ರ ಇದೆ ಅಲ್ಲ, ಇದನ್ನು ತೋರಿಸಿ ನೋಡಿ. ಇಲ್ಲಿ ಹಸಿರು ಪ್ಲೇಟ್ ಇದ್ದರೆ ಅಲ್ಲೇ ಹಸಿರು ಪ್ಲೇಟ್ 100ಅನ್ನು ಇಡಿ. ಇಲ್ಲಿ 10 ಇದೆಯಲ್ಲ ನೋಡಿ, 10 ಅಂತ ಬರ್ತಿದೆ, 10ರ ನೀಲಿ ರಾಡ್ಗಳನ್ನು ಅಲ್ಲೇ ಇಡಿ ಅಂತ ಹೇಳಿ. ಈಗ ಇದನ್ನೇ ಇನ್ನೊಂದು TLM ಬಳಸಿ ಇಡೋದು ನೋಡೋಣ ಅಲ್ವಾ. ಇನ್ನೊಂದು TLM ಅಂದರೆ ಆಟಿಕೆ ಹಣ ಇದೆ, ಆಟಿಕೆ ಹಣ ಬಳಸಿ ಯಾವ ರೀತಿಯಾಗಿ ಇಡ್ಬೋದು? 246 ಇದರಲ್ಲಿ ಆಟಿಕೆ ಹಣದಲ್ಲಿ ಯಾವ ಗೊಂದಲಗಳು ಉಂಟಾಗೋದಿಲ್ಲ. ಮಕ್ಕಳಿಗೆ ಆಟಿಕೆ ಹಣ ನೋಡಿದರೆ ತುಂಬ ಖುಷಿ, ಅವರು ಖುಷಿಯಾಗಿ ಇದನ್ನು ಲೆಕ್ಕ ಮಾಡ್ತಾರೆ. ಓ ನೋಡು, 100 ಇದೆ 200 ಇದೆ, ಎಷ್ಟು 10 ರೂಪಾಯಿ ಇದೆ? 1 2 3 4 246 ಅಲ್ವಾ, 200 ರೂಪಾಯಿ ಆಯಿತು, 40 ರೂಪಾಯಿ ಆಯಿತು. 1 2 3 4 5 6 ಈಗ ನಾವು ಹೇಳುವಾಗ ರೂಪಾಯಿಗಳು ಅಂತ ಹೇಳೋದಿಲ್ಲ, ಯಾಕಂದರೆ ಇದನ್ನು ಹಣದ ಪಾಠಕ್ಕೆ ಹೇಳ್ತಾ ಇಲ್ಲ, ಇದನ್ನು
ಸಂಖ್ಯೆಗಳಾಗಿ ಮಾತ್ರ ಹೇಳ್ತಾ ಇದ್ದೀವಿ, ಆದರೆ ಮಕ್ಕಳು ಅಭ್ಯಾಸ ಬಲದಿಂದ ಖುಷಿಯಿಂದ ಇದನ್ನು 200 ರೂಪಾಯಿ 10 ರೂಪಾಯಿ ಅಂದರೆ ಏನೂ ತಪ್ಪಿಲ್ಲ, ಅದನ್ನು ನಿಲ್ಲಿಸಬೇಡಿ, ಅವರನ್ನು ನಿಲ್ಲಿಸಬೇಡಿ. ನಾವು ಪಾಠ ಮಾಡುವಾಗ ಇದರಲ್ಲಿ ಎಷ್ಟು ಇದೆಯಪ್ಪ, 100, 200 ಇದೆ, 1 10, 2 10, 3 10 ಮತ್ತು 4 10 ಇದೆ. ಎಷ್ಟು ಬಿಡಿಗಳಿದ್ದಾವೆ? 1 ಬಿಡಿ, 2 ಬಿಡಿ, 3 ಬಿಡಿ, 4 ಬಿಡಿ, 5 ಬಿಡಿ, 6 ಬಿಡಿ. 100, 200, 200, 1 10, 2 10, 3 10, 4 10, 240 ಇದೆ. ಈ ರೀತಿಯಾಗಿ ತೋರಿಸ್ಬೋದು. ಇಲ್ಲಿ ಒಂದು ವಿಷಯ ಗಮನಿಸಬೇಕು, ಇದು ಬರೀ ಶಿಕ್ಷಕರು ಮಾಡುವಂಥದ್ದಲ್ಲ. ಶಿಕ್ಷಕರು ಬೋರ್ಡಲ್ಲಿ ಮಾಡಿ ಮಕ್ಕಳಿಗೆ ವಿವರಿಸೋದು ಮಾತ್ರ ಅಲ್ಲ, ಮಕ್ಕಳು ಕೂಡ ಇದನ್ನು ಅವರ ನೋಟ್ಬುಕ್ಕಲ್ಲಿ ಮಾಡಬೇಕು. ಕೆಲವೊಂದು ಸತಿ 3ನೇ ಕ್ಲಾಸು 4ನೇ ಕ್ಲಾಸ್ ಮಕ್ಕಳಲ್ಲಿ ಏನು ತೊಂದರೆ ಆಗುತ್ತೆ ಅಂದರೆ, ಈ ಚೌಕಗಳನ್ನು ಬರೆಯುವಾಗ ಅವರಿಗೆ 3 3 ಗೆರೆ ಹಾಕ್ಕೊಂಡು, ಅಂದರೆ 9 ಮನೆಗಳನ್ನು ಮಾಡೋದು ಕೂಡ ಕಷ್ಟ ಆಗ್ಬೋದು. ಶುರುವಿಗೆ ಇಲ್ಲಿ 9 ಮನೆಗಳ ಬದಲಿಗೆ 6 ಮಾಡೋದೋ 12 ಮಾಡೋದೋ ಈ ರೀತಿ ಮಾಡ್ಬೋದು. ಅದನ್ನು ನಿಧಾನವಾಗಿ ಹಂತ ಹಂತವಾಗಿ ನೋಡಿ ಲೆಕ್ಕ ಮಾಡಿ, 1 2 3 3 ಮನೆ ಇರೋ ಹಾಗೆ ಒಂದು ಗೀಟ್ ಹಾಕಿ, ಇಲ್ಲಿ 1 2 3 ಚೌಕಕ್ಕೆ ಒಂದು ಹಿಂದಿ ರೀತಿ ಗೀಟ್ ಹಾಕಿ, ಅದನ್ನು ಜೋಡಿಸಿ, ಹೀಗೆ ಹಂತ ಹಂತವಾಗಿ ಹೇಳ್ತಾ ಹೇಳ್ತಾ ಮಾಡಿಸಿ, ಆಮೇಲೆ ಅಭ್ಯಾಸ ಆಗುತ್ತೆ ಮಕ್ಕಳಿಗೂ ಕೂಡ ಅಲ್ವಾ. ಈಗ ಇಲ್ಲಿ ಇನ್ನೊಂದಂದರೆ, ಇಲ್ಲಿ ಒಂದು ಚೌಕಾಕೃತಿಯಷ್ಟು ಈ ಜಾಗವನ್ನು ಬಿಟ್ಟು ಬಿಡೋಣ, ಈಗ ನಾವು ಅದನ್ನು ಬಳಸೋದಿಲ್ಲ, ಆದರೆ ಮುಂದಕ್ಕೆ ನಮಗದು ಬೇಕಾಗುತ್ತೆ. ಆದ್ದರಿಂದ ಇದನ್ನು ಖಾಲಿ ಮೊದಲಿಂದಲೇ ಖಾಲಿ ಬಿಟ್ಟು ಚಿತ್ರ ಮಾಡೋದನ್ನೇ ರೂಢಿ ಮಾಡ್ಕೊಳ್ಳೋಣ. ಇದರಲ್ಲಿ ಬಿಡಿ 10 100 ಅಂತ, ಬಿಡಿ 10 100, ಇಂಗ್ಲೀಷಲ್ಲಾದರೆ ಯೂನಿಟ್ 10 100 ಅಂತ ಬರೀತಾರೆ. ಈಗ ನಾವು ಬರೀಬೇಕಾಗಿದ್ದ ಸಂಖ್ಯೆ ಯಾವುದು? 246 ಅಲ್ವಾ. 246ರಲ್ಲಿ ಎಷ್ಟು ಬಿಡಿಗಳಿದ್ದಾವೆ? 6 ಬಿಡಿ ಇದೆ ಅಲ್ವಾ. 1 2 3 4 5 6 ಎಲ್ಲಾದರೂ ಬರಿಬೋದು, ಏನು ತೊಂದರೆ ಇಲ್ಲ. ಎಷ್ಟು 10ಗಳಿದ್ದಾವೆ? 4 10ಗಳಿದ್ದಾವೆ. ಇಲ್ಲಿ ಒಂದು ಗಮನಿಸಬೇಕು, ಈ 10ರ ಮನೆಯಲ್ಲಿ 10 ಅಂತ ಬರಿಬೇಕು. ಈ ಒಂದು ಕೋಣೆಯಲ್ಲಿ 10 ಜನ ಇದ್ದಾರೆ ಅಂತ ಲೆಕ್ಕ, ಈ ಒಂದು ಕೋಣೆಯಲ್ಲಿ 10 ಬಿಡಿಗಳಿವೆ ಅಂತ ಲೆಕ್ಕ. 1 10 2 10 3 10 4 10, 246ರಲ್ಲಿ 10ರ ಸ್ಥಾನದಲ್ಲಿ 4 10ಗಳಿವೆ. ಎಷ್ಟು 100ಗಳಿವೆ? 200ಗಳಿವೆ. 100 200 200. ಇಲ್ಲಿ ಕೆಲವೊಂದು ಸತಿ 1 ಅಂತ ಬರೀತಾರೆ, 100ಕ್ಕೆ 1 ಅಂತ ಬರೀತಾರೆ. ಹೇಗೂ 100ರ ಸ್ಥಾನ ತಾನೇ, ಅದು ಹಾಗಲ್ಲ. ಪ್ರಾತಿನಿಧ್ಯಾತ್ಮಕ ಹಂತದಲ್ಲಿ 1 ಬಿಡಿಯ ಸ್ಥಾನದಲ್ಲಿ 1 ಬರಿಬೇಕು, 10ರ ಸ್ಥಾನದಲ್ಲಿ 10 ಅಂತಲೇ 10 ಅಂತಲೇ ಬರಿಬೇಕು, 100ರ ಸ್ಥಾನದಲ್ಲಿ 100 ಅಂತಲೇ ಬರಿಬೇಕು. 1 ಬಿಡಿ, 2 ಬಿಡಿ, 3 ಬಿಡಿ, 4 ಬಿಡಿ, 5 ಬಿಡಿ, 6 ಬಿಡಿ ಇದೆ. 10ರ ಸ್ಥಾನದಲ್ಲಿ 1 10, 2 10, 3 10, 4 10 ಇದೆ. ನಾನಿಲ್ಲಿ 40 ಅಂತ ಬರೆಯೋದಿಲ್ಲ, 4 10 ಅಂತ ಬರಿತೀನಿ, 4 ಅಂತ ಬರಿತೀನಿ. 100ಇದೆ, 200ಇದೆ, 2 ಅಂತ ಬರಿತೀನಿ. ಇದನ್ನೇ ತರಗತಿಯಲ್ಲಿ ನಾವು ಮೊದಲಿನಿಂದಲೂ ಬರೆಯೋ ರೀತಿ ಕೋಷ್ಟಕದಲ್ಲಿ ಬರೆಯೋದಾದರೆ, ಇದು ಬಿಡಿಯ ಸ್ಥಾನ, ಇದು 10ರ ಸ್ಥಾನ, ಇದು 100ರ ಸ್ಥಾನ. ಬಿಡಿಯ ಸ್ಥಾನದಲ್ಲಿ ಎಷ್ಟಿದೆ? 6 ಇದೆ. 10ರ ಸ್ಥಾನದಲ್ಲಿ 4 ಇದೆ, ಇಲ್ಲಿ 100ಇದೆ ಅಲ್ವಾ. ಇದನ್ನು ನಾವು 246 ಅಂತ ಬರಿತೇವೆ. ನಂಬರ್ ಕ್ವಾಂಟಿಟಿ ಅಸೋಸಿಯೇಷನ್ ಆಯಿತು ಅಲ್ವಾ, ಸಂಖ್ಯೆ ಮತ್ತು ಪ್ರಮಾಣದ ಸಂಬಂಧ ಆಯಿತು. ಈಗ ಪ್ರಮಾಣ ಮತ್ತು ಸಂಖ್ಯೆಯ ಸಂಬಂಧಕ್ಕೆ ಹೋಗೋಣ. ಅಂದರೆ ಕ್ವಾಂಟಿಟಿ, ಒಂದು ಪ್ರಮಾಣವನ್ನು ಕೊಟ್ಟು ಸಂಖ್ಯೆ ಯಾವುದು ಅಂತ ಹೇಳಿ, ಲೆಕ್ಕ ಮಾಡೋದು ಹೇಳಿ ಅಂತ ಅದನ್ನು ನೋಡೋಣ. ಮಕ್ಕಳಿಗೆ ಈ ಆಟಿಕೆ ಹಣವನ್ನು ಕೊಡ್ತೀನಿ ನಾನು, ಇಷ್ಟು ಹಣವನ್ನು ಕೊಡ್ತೀನಿ, ಇದನ್ನು ನೀವು ಇಲ್ಲಿ ಜೋಡಿಸ್ಬೇಕು. ಜೋಡಿಸಿ ಇದರಲ್ಲಿ ಎಷ್ಟಿದೆ, ಇದರಲ್ಲಿ ತೋರಿಸುವಂಥ ಸಂಖ್ಯೆ ಯಾವುದು ಅಂತ ಹೇಳಬೇಕು ಅಂತ. ಈಗ ಏನು ಮಾಡ್ತಾರೆ ಮಕ್ಕಳು, 10 10 ರೂಪಾಯಿ ಇದೆ, 10ನ್ನು ಅಭ್ಯಾಸ ಬಲದಿಂದ ಮೊದಲಿಗೆ ಇದನ್ನೇ ಇಡ್ತಾರಾ? ಇಟ್ಟರೂ ಇಡ್ಬೋದು. ಆವಾಗ ನಾವೇನು ಹೇಳಬೇಕು, ನೋಡು ಇದು ಯಾವುದು,
ಇದು ಬಿಡಿಯ, ಇದು ಒಂದು ಅಲ್ಲ ಅಲ್ವಾ, ಇದು ಹತ್ತು. ಆದ್ದರಿಂದ ಇದನ್ನು ಹತ್ತರ ಸ್ಥಾನದಲ್ಲಿಡು. ಎಷ್ಟಿದೆ? ಒಂದು ಹತ್ತು, ಎರಡು ಹತ್ತು, ಮೂರು ಹತ್ತು, ನಾಲ್ಕು ಹತ್ತು, ಐದು ಹತ್ತು, ಎಲ್ಲ ಹತ್ತುಗಳನ್ನು ಇಟ್ಟರು. ಆಮೇಲೆ ಇದೇನು, ಇದು ಒಂದು ಸಾವಿರ. ನೂರರ ಸ್ಥಾನದಲ್ಲಿಟ್ಟರಾಗತ್ತಾ? ಇಲ್ಲ ಅಲ್ವಾ. ಇದನ್ನು ಇಲ್ಲಿಡಬೇಕು. ಈಗ ಎಷ್ಟು ಸಾವಿರಗಳಿದ್ದಾವೆ? ಒಂದು ಸಾವಿರ, ಎರಡು ಸಾವಿರ, ಮೂರು ಸಾವಿರ, ನಾಲ್ಕು ಸಾವಿರ. ನೂರರ ಸ್ಥಾನದಲ್ಲಿ ಏನಾದರೂ ಇದೆಯಾ? ಇಲ್ಲ. ಹತ್ತರ ಸ್ಥಾನದಲ್ಲಿ ಎಷ್ಟಿದೆ? ಒಂದು ಹತ್ತು, ಎರಡು ಹತ್ತು, ಮೂರು ಹತ್ತು, ನಾಲ್ಕು ಹತ್ತು, ಐದು ಹತ್ತಿದೆ. ಈ ರೀತಿಯಾಗಿ ಇಟ್ಕೊಳ್ಳೋಣ. ಈಗ ಮೂರು, ನಾಲ್ಕು, ಐದು, ಇದನ್ನು ಹೀಗಿಟ್ಕೊಳ್ಳೋಣ. ನಾಲ್ಕು ಇಲ್ಲಿ, ಈಗ ನಾಲ್ಕು ಸಾವಿರ ಇದೆ, ಯಾವುದೇ ನೂರು ಇಲ್ಲ, ಐದು ಹತ್ತುಗಳಿವೆ, ಯಾವುದೇ ಬಿಡಿ ಇಲ್ಲ. ಅಂದರೆ ನಾಲ್ಕು ಸಾವಿರದ ಐವತ್ತು ಇದೆ ಅಲ್ವಾ. ಇದನ್ನು ಹೇಗೆ ಬರೆಯೋದು? ನಾಲ್ಕು ಸಾವಿರದ ಐವತ್ತನ್ನು ಹೇಗೆ ಬರಿಬೋದು? ಈಗ ಮಕ್ಕಳಿಗೆ ಮೊದಲಿಗೆ ಸ್ವಲ್ಪ ಗೊಂದಲ ಆಗ್ಬೋದು, ಆದ್ದರಿಂದ ಇದನ್ನು ಇಟ್ಟುಕೊಂಡೇ ನೀವು ಬರಿಬೋದು. ಇಲ್ಲೇ ಇಟ್ಕೊಳ್ಳೋಣ. ಮನೆಗಳಿಗೆ ಸ್ಥಾನದ ಹೆಸರುಗಳನ್ನು ಬರೆಯೋದು ಮರಿಬೇಡಿ. ಬಿಡಿ, ಹತ್ತು, ನೂರು, ನೂರಾದಮೇಲೆ ಸಾವಿರ. ಈಗ ನಾಲ್ಕನೇ ಕ್ಲಾಸ್ನ ಮಕ್ಕಳಿಗೆ ಕೂಡ ಪಾಠ ಶುರುವಾಗೋ ಮೊದಲಿಗೆ ಆ ಕಥೆಯನ್ನು ಪುನರ್ ಮನನ ಮಾಡಿ ಪುನಃ ನೆನಪಿಸಿ, ಇದು ಬಿಡಿಯಪ್ಪನ ಮನೆಯಲ್ಲಿ ಒಂಬತ್ತು ಮನೆ, ಪ್ರತಿ ಮನೆಯಲ್ಲಿ ಒಬ್ಬೊಬ್ಬರು, ಹತ್ತಪ್ಪನ ಮನೆಯಲ್ಲಿ ಒಂಬತ್ತು ಕೋಣೆ, ಪ್ರತಿ ಕೋಣೆಯಲ್ಲಿ ಹತ್ತು ಹತ್ತು ಜನ ಇರ್ಬೋದು, ನೂರರ ಮನೆಯಲ್ಲಿ ಒಂಬತ್ತು ಕೋಣೆ, ಪ್ರತಿ ಕೋಣೆಯಲ್ಲಿ ನೂರು ನೂರು ಮಂದಿ ಇರ್ಬೋದು, ಸಾವಿರದ ಮನೆಯಲ್ಲಿ ಒಂಬತ್ತು ಕೋಣೆ ಆದರೆ ತುಂಬ ದೊಡ್ಡ ಕೋಣೆ, ಒಂದು ಕೋಣೆಯಲ್ಲಿ ಸಾವಿರ ಜನ ಇರ್ಬೋದು ಅನ್ನೋ ಕಲ್ಪನೆಯನ್ನು ಜ್ಞಾಪಿಸಿ. ಹಾಗೆಯೇ ಈಗ ಇದನ್ನು ಬರೆಯೋಣ. ಸಾವಿರದ ಮನೆಯಲ್ಲಿ ಎಷ್ಟಿದೆಪ್ಪ? ಒಂದು ಸಾವಿರ, ಎರಡು ಸಾವಿರ, ಮೂರು ಸಾವಿರ, ನಾಲ್ಕು ಸಾವಿರ ಇದೆ. ಅದನ್ನು ಇಲ್ಲಿ ಬರೆಯೋಣ. ಈಗ ಹೀಗೆ ಬರೆದ್ರೆ ಸಾಕ? ಒಂದು ಬರೆದ್ರೆ ಸಾಕ? ಇಲ್ಲ, ಒಂದು ಸಾವಿರನೇ ಬರಿಬೇಕು. ಒಂದು ಸಾವಿರ, ಎರಡು ಸಾವಿರ, ಮೂರು ಸಾವಿರ, ನಾಲ್ಕು ಸಾವಿರ. ನೂರರ ಮನೆಯಲ್ಲಿ ಏನಿದೆ? ಏನೂ ಇಲ್ಲ. ಏನೂ ಇಲ್ಲ ಅಂದರೆ ಇಲ್ಲೂ ಕೂಡ ನಾವು ಏನೂ ಬರೆಯೋದಿಲ್ಲ. ಹತ್ತರ ಮನೆಯಲ್ಲಿ ಎಷ್ಟಿದೆ? ಒಂದು ಹತ್ತು. ಹತ್ತರ ಮನೆ ಅಂದರೆ ಹತ್ತರ ಸ್ಥಾನ. ಹತ್ತರ ಸ್ಥಾನದಲ್ಲಿ ಒಂದು ಹತ್ತು, ಎರಡು ಹತ್ತು, ಮೂರು ಹತ್ತು, ನಾಲ್ಕು ಹತ್ತು ಮತ್ತು ಐದು ಹತ್ತುಗಳಿವೆ. ಅದನ್ನು ಬರೆಯೋಣವಾ? ಒಂದು ಹತ್ತು, ಎರಡು ಹತ್ತು, ಮೂರು ಹತ್ತು, ನಾಲ್ಕು ಹತ್ತು, ಐದು ಹತ್ತಿದೆ. ಬಿಡಿ ಸ್ಥಾನದಲ್ಲಿ ಏನೂ ಇಲ್ಲ. ಏನೂ ಇಲ್ಲ ಅಂದರೆ ಇಲ್ಲಿ ಏನೂ ಬರೆಯೋದಿಲ್ಲ ನಾನು. ಈಗ ಲೆಕ್ಕ ಹಾಕೋಣ ಎಲ್ಲವೂ. ಬಿಡಿ ಸ್ಥಾನದಲ್ಲಿ ಏನೂ ಇಲ್ಲ ಆದ್ದರಿಂದ ಅದು ಸೊನ್ನೆ. ಇಲ್ಲಿ ಒಂದು ಹತ್ತಿದೆ, ಎರಡು ಹತ್ತು, ಮೂರು ಹತ್ತು, ನಾಲ್ಕು ಹತ್ತು, ಐದು ಹತ್ತಿದೆ. ಆದ್ದರಿಂದ ಅದು ಐದು ಹತ್ತುಗಳು, ಐವತ್ತು. ನೂರರ ಮನೆ ಖಾಲಿ ಇದೆ, ಆದ್ದರಿಂದ ಅಲ್ಲೂ ಕೂಡ ಸೊನ್ನೆ. ಸಾವಿರದ ಮನೆಯಲ್ಲಿ ಒಂದು ಸಾವಿರ, ಎರಡು ಸಾವಿರ, ಮೂರು ಸಾವಿರ, ನಾಲ್ಕು ಸಾವಿರ ಇದೆ. ಆದ್ದರಿಂದ ಇಲ್ಲಿ ನಾಲ್ಕು ನಾಲ್ಕಿದೆ ಅಲ್ವಾ. ಇದನ್ನು ಪುನಃ ಕೋಷ್ಟಕ ಬಿಡಿ, ಹತ್ತು, ನೂರು, ಸಾವಿರ. ಈಗ ಈ ಸಂಖ್ಯೆಯನ್ನು ಸ್ಥಾನ ಬೆಲೆ ಕೋಷ್ಟಕದಲ್ಲಿ ಹೇಗೆ ಬರೆಯೋದು? ಬಿಡಿ ಸ್ಥಾನದಲ್ಲಿ ಏನೂ ಇಲ್ಲ, ಅಲ್ಲಿ ಸೊನ್ನೆ. ಹತ್ತರ ಸ್ಥಾನದಲ್ಲಿ ಐದು ಹತ್ತುಗಳಿವೆ, ಐದು ಅಂತ ಬರೆದ್ವಿ. ನೂರರ ಸ್ಥಾನದಲ್ಲಿ ಏನೂ ಇಲ್ಲ, ಅದರಿಂದ ಸೊನ್ನೆ ಬರೆದ್ವಿ. ಸಾವಿರ ಸ್ಥಾನದಲ್ಲಿ ನಾಲ್ಕು ಸಾವಿರ ಇದೆ, ಅದರಿಂದ ನಾಲ್ಕು ಅಂತ ಬರ್ತೀವಿ. ಅಂದರೆ ನಾಲ್ಕು ಸಾವಿರದ, ಇದನ್ನು ಓದೋದು ಹೇಗೆ? ನಾಲ್ಕು ಸಾವಿರದ ಐವತ್ತು ಅಲ್ವಾ. ಇಲ್ಲೊಂದು ಕೊಮ ಹಾಕ್ತೀವಿ, ನಾಲ್ಕು ಸಾವಿರದ ಐವತ್ತು. ಇಲ್ಲಿ ಒಂದು ಗಮನಿಸಬೇಕು, ಮಕ್ಕಳಿಗೆ ಹತ್ತರ ಪರಿಚಯ ಆದಮೇಲೆ ಸಂಖ್ಯೆಗಳನ್ನು ಹೇಳ್ಕೊಟ್ಮೇಲೆ ಒಂದು ಹತ್ತಕ್ಕೆ ಹತ್ತು ಅನ್ನೋದು, ಎರಡು ಹತ್ತಕ್ಕೆ ಇಪ್ಪತ್ತು ಅನ್ನೋದು, ಅಂದರೆ ಸಂಖ್ಯೆಗಳ ಜಿಗಿತ ಹತ್ತು, ಇಪ್ಪತ್ತು, ಮೂವತ್ತು, ನಲವತ್ತು, ಅದನ್ನು ಕಲಿಸಿ ಕೊಟ್ಟಿರಬೇಕು. ಆದ್ದರಿಂದ ಈಗ ಐದು ಹತ್ತು ಅಂತ ಹೇಳಿದ ಕೂಡಲೇ ಅವರಿಗೆ ಐವತ್ತು ಅಂತ ಗೊತ್ತಿರಬೇಕು. ಹಾಗೆ ಆರು ಹತ್ತುಗಳು ಅರುವತ್ತು,
ನೂರುಗಳಲ್ಲಿ ಆ ಸಮಸ್ಯೆ ಅಷ್ಟೊಂದಾಗಿರೋದಿಲ್ಲ. 600, 700 ಆ ರೀತಿ 900 ಅಂತ ಹೇಳ್ತೀವಿ. ಅದನ್ನು ಅವರು ಚೆನ್ನಾಗಿ ಮೌಖಿಕ ಸಂಖ್ಯೆಗಳನ್ನು ಕಲ್ತ್ಕೊಂಡಿರಬೇಕು ಮತ್ತು ಇದಕ್ಕೆ ಇಲ್ಲಿ ಅದನ್ನು ಲಿಂಕ್ ಮಾಡಿಕೊಂಡಿರಬೇಕು, ಜೋಡಿಸ್ಕೊಂಡಿರಬೇಕು ಆ ಕಲ್ಪನೆಯನ್ನು. ಇಲ್ಲಿವರೆಗೆ ನೋಡಿದ ಕಲಿಕೋಪಕರಣಗಳಲ್ಲಿ ಬೇಸ್ 10 ಬ್ಲಾಕಲ್ಲಿ ನೀವು ಗಮನಿಸಿ ಹಳದಿ ಕ್ಯೂಬ್ಗಳಿದ್ದಾವೆ ಮತ್ತು ನೀಲಿ ರಾಡ್ಗಳು, ಹಸಿರು ಪ್ಲೇಟ್ ಇದು 100, 1000 ಒಂದು ಚೌಕ ಘನ, ಒಂದೇ ಒಂದು ಚೌಕ ಘನ ಇದೆ ಕಿಟ್ನಲ್ಲಿ. ನೂರುಗಳು 20 ನೂರುಗಳಿದ್ದಾವೆ, 20 100 ಪ್ಲೇಟ್ ಇದೆ. ಆದ್ದರಿಂದ ಈ ಕಲಿಕೋಪಕರಣವನ್ನು 1999 ಈ ಸಂಖ್ಯೆಯವರೆಗಿನ ಲೆಕ್ಕಗಳನ್ನು ಮಾಡಲು ಮಾತ್ರ ಬಳಸಬಹುದು. ಹಾಗೆಯೇ ಆಟಿಕೆ ಹಣ ಇದೆಯಲ್ಲ, ಆಟಿಕೆ ಹಣಗಳು ನಮ್ಮ ಹತ್ರ ಇದ್ದಾವೆ, ಆದರೆ ಸ್ಥಾನ ಬೆಲೆ ಸೂಚಿಯಲ್ಲಿ 1000, 100, 10 ಮತ್ತು 1 ಮಾತ್ರ ಇರೋದ್ರಿಂದ 4 ಅಂಕೆಯ ಸಂಖ್ಯೆಗಳನ್ನು ಅಂದರೆ 9999 ಇಲ್ಲಿವರೆಗಿನ ಸಂಖ್ಯೆಗಳ ಲೆಕ್ಕ ಮಾಡುವುದಕ್ಕೆ ಮಾತ್ರ ಸ್ಥಾನ ಬೆಲೆ ಸೂಚಿ ಮತ್ತು ಈ ಆಟಿಕೆ ಹಣಗಳನ್ನು ಬಳಸಬಹುದು. ಈಗ 5ನೇ ಕ್ಲಾಸಿಗೆ 5 ಅಂಕೆ ಸಂಖ್ಯೆಗಳನ್ನು ನಾವು ಕಲಿಸಬೇಕು. ಹೇಗೆ ಕಲಿಸ್ಬೋದು, ಯಾವ TLM ಬಳಸ್ಬೋದು ನೋಡೋಣ. ಈಗ 5 ಅಂಕೆ ಸಂಖ್ಯೆಗಳನ್ನು ತೋರಿಸೋದಕ್ಕೆ ನಾವು ಎಬಕಸ್ಸನ್ನು ಬಳಸ್ತೇವೆ. ಎಬಕಸ್ ಜೊತೆಗೆ ಎಬಕಸ್ ಸುರುಳಿಗಳು ಕೂಡ ಇವೆ. ಇಲ್ಲಿ ಹಳದಿ ಬಣ್ಣ ಬಿಡಿ ಸ್ಥಾನವನ್ನು ತೋರಿಸುತ್ತೆ, ನೀಲಿ ಬಣ್ಣ 10 ಸ್ಥಾನಕ್ಕೆ, 100 ಹೇಳೋದಕ್ಕೆ ಹಸಿರು, ಕೆಂಪು 1000, ಹಾಗೆ 10000 ಬಿಳಿ ಬಣ್ಣವನ್ನು ತೋರಿಸಲಾಗಿದೆ. ಇದನ್ನು ಬಳಸಿಕೊಂಡು ಇದನ್ನು ಈ ರೀತಿಯಾಗಿ ಹಾಕಿ ಲೆಕ್ಕ ಮಾಡ್ತೇವೆ. ಹೇಗೆ ಮಾಡ್ತೇವೆ ಅಂತ ನೋಡೋಣ. ಈಗ ಒಂದು ಸಂಖ್ಯೆ, 5 ಅಂಕೆ ಸಂಖ್ಯೆ ತಗೊಳ್ಳೋಣ, 13574 ಅಲ್ವಾ, 13574 ಅದನ್ನು ಬರೆದುಕೊಳ್ಳೋಣ. 13574 ಇದನ್ನು ನಾವಿವಾಗ ತೋರಿಸ್ಬೇಕು. 13000 ಎಷ್ಟು 10000 1000 ಇದೆ, ಎಷ್ಟು 1000 13ರಲ್ಲಿ 3000 1000 2000 3000 574 13574 ಎಷ್ಟು 100 100 200 300 400 500 ಅಲ್ವಾ. 13574 7 10s ಹಾಕಬೇಕು. 1 10 2 10 3 10 4 10 5 10 6 10 7 10 ಹಾಕಬೇಕು. 74 ಎಷ್ಟು ಬಿಡಿಗಳಿವೆ, 4 ಬಿಡಿಗಳಿವೆ ಅಲ್ವಾ. 1 2 3 4 ಬಿಡಿಗಳಿವೆ. ಇದೆಲ್ಲ ಈ ಕಡೆ ಇಟ್ಬಿಡೋಣ. ಈಗ 10000 ಇದೆ, 3000 ಇದೆ, ಅಂದರೆ 13000 ಆಯಿತು. 13574 ಇದನ್ನು ಕಾಂಕ್ರೀಟ್ ಮೆಥಡಲ್ಲಿ ಮೂರ್ತ ಹಂತದಲ್ಲಿ ತೋರಿಸಿದ್ದೇವೆ. ಇದನ್ನೇ ಚೌಕಳಿ ಪುಸ್ತಕದಲ್ಲಿ ಪ್ರಾತಿನಿಧ್ಯಾತ್ಮಕವಾಗಿ ಹೇಗೆ ತೋರಿಸ್ಬೋದು ನೋಡೋಣ. ಇದು ಬಿಡಿ, ಇದು 10, ಇದು 100, 1000, 10000 10000. ಈಗ ಎಷ್ಟು 10000 ಇದೆ, ಇದನ್ನು ನಾವು ಇಲ್ಲಿಂದಾದರೂ ಬರಿಬೋದು, ಇಲ್ಲಿಂದಾದರೂ ಪ್ರತಿನಿಧಿಸ್ಬೋದು. ಎಷ್ಟು 10000 ಇದೆ, 1 10000 ಇದೆ. ಎಷ್ಟು 1000 3000 1000 2000 3000 ಇದೆ. ಎಷ್ಟು 100 ಇದೆ, 500 100 200
ಮೂರು ನೂರು, ನಾಲ್ಕು ನೂರು, ಐದು ನೂರು. ಐದು ನೂರಿದೆಯಲ್ಲ, ಎಷ್ಟು ಹತ್ತಿದೆ? ಏಳು ಹತ್ತಿದೆ. ಒಂದು ಹತ್ತು, ಎರಡು ಹತ್ತು, ಮೂರು ಹತ್ತು, ನಾಲ್ಕು ಹತ್ತು, ಐದು ಹತ್ತು, ಆರು ಹತ್ತು, ಏಳು ಹತ್ತಿದೆ. ಎಷ್ಟು ಬಿಡಿಗಳಿದ್ದಾವೆ? ನಾಲ್ಕು ಬಿಡಿಗಳಿದ್ದಾವೆ ಅಲ್ವಾ. ಈಗ ಒಂದು ಹತ್ತು ಸಾವಿರ ಇದೆ, ಮೂರು ಸಾವಿರಗಳು, ಒಂದು ಎರಡು ಮೂರು ನಾಲ್ಕು ನೂರು ಐದು ನೂರುಗಳು, ಒಂದು ಎರಡು ಮೂರು ನಾಲ್ಕು ಐದು ಹತ್ತು ಆರು ಹತ್ತು ಏಳು ಹತ್ತುಗಳು ಹಾಗೂ ನಾಲ್ಕು ಬಿಡಿಗಳು. ಆದ್ದರಿಂದ ಈ ಸಂಖ್ಯೆ ಹದಿಮೂರು ಸಾವಿರದ ಐದು ನೂರ ಎಪ್ಪತ್ತ ನಾಲ್ಕು ಅಂತ ಅಮೂರ್ತದಲ್ಲಿ ಈ ರೀತಿಯಾಗಿ ಬರಿತೇವೆ. ಈಗ ಇನ್ನೊಂದು ಸಂಖ್ಯೆಯನ್ನು ಇಲ್ಲಿ ಇಟ್ಟರೆ ನೀವು ಅದನ್ನು ಓದಿ ಎಷ್ಟಿದೆ ಅಂತ ಹೇಳ್ತೀರಾ? ನೋಡೋಣ. ಎಣಿಕೆ ಮಾಡದೆ ಒಂದಷ್ಟು ಬಿಲ್ಲೆಗಳನ್ನು ನಾನು ಹಾಕ್ತೀನಿ, ಎಷ್ಟಿದೆ ಅಂತ ನಾನು ನೋಡಿಲ್ಲ, ಗೊತ್ತಿಲ್ಲ, ನೋಡೋಣ. ಇದು ಹತ್ತು ಸಾವಿರದ ಸ್ಥಾನ. ಒಂದು ಎರಡು ಮೂರು ನಾಲ್ಕು ಐದಿದೆ ಅಲ್ವಾ, ಅಂದರೆ ಐವತ್ತು ಸಾವಿರ ಇಲ್ಲಿದೆ. ಐದು ಹತ್ತು ಸಾವಿರಗಳು. ಎಷ್ಟು ಸಾವಿರ ಇದೆ? ಒಂದೇ ಒಂದು ಸಾವಿರ ಇಲ್ಲ, ಇಲ್ಲೇ ಐವತ್ತು ಸಾವಿರ ಇದೆ. ಎಷ್ಟು ನೂರುಗಳಿವೆ? ನೂರುಗಳಿಲ್ಲ. ಒಂದು ಹತ್ತು, ಎರಡು ಹತ್ತು, ಎರಡು ಹತ್ತುಗಳಿವೆ. ಎಷ್ಟು ಬಿಡಿಗಳಿದ್ದಾವೆ? ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಬಿಡಿಗಳಿವೆ ಅಲ್ವಾ. ಅಂದರೆ ಇದನ್ನು ಹೇಗೆ ಓದ್ಬೋದು? ಐವತ್ತು ಸಾವಿರದ ಇಪ್ಪತ್ತ ಎಂಟು ಅಲ್ವಾ, ಸರಿನಾ? ಈಗ ಇದನ್ನು ಯಾವ ರೀತಿಯಾಗಿ ಪ್ರತಿನಿಧಿಸ್ಬೋದು ನೋಡೋಣವಾ. ಒಂದು ಎರಡು ಮೂರು ನಾಲ್ಕು ಐದು ಅಲ್ವಾ. ಒಂದು ಹತ್ತು ಸಾವಿರ, ಎರಡು ಹತ್ತು ಸಾವಿರ, ಮೂರು ಹತ್ತು ಸಾವಿರ, ನಾಲ್ಕು ಹತ್ತು ಸಾವಿರ ಹಾಗೂ ಐದು ಹತ್ತು ಸಾವಿರಗಳಿದ್ದಾವೆ. ಈಗ ಸಾವಿರದ ಸ್ಥಾನದಲ್ಲಿ ಎಷ್ಟಿದೆ? ಏನೂ ಇಲ್ಲ ಅಲ್ವಾ, ಏನೂ ಬರೆಯೋದು ಬೇಡ. ನೂರರ ಸ್ಥಾನದಲ್ಲೂ ಏನೂ ಇಲ್ಲ, ಏನೂ ಬರೆಯೋದಿಲ್ಲ. ಹತ್ತರ ಸ್ಥಾನದಲ್ಲಿ ಎರಡು ಹತ್ತುಗಳಿದ್ದಾವೆ ಅಲ್ವಾ, ಅದನ್ನು ಒಂದು ಹತ್ತು ಎರಡು ಹತ್ತು ಬರಿತೀನಿ. ಬಿಡಿ ಸ್ಥಾನದಲ್ಲಿ ಎಂಟಿದೆ ಅಲ್ವಾ. ಒಂದು ಬಿಡಿ, ಎರಡು ಬಿಡಿ, ಮೂರು ಬಿಡಿ, ನಾಲ್ಕು ಬಿಡಿ, ಐದು ಬಿಡಿ, ಆರು ಬಿಡಿ, ಏಳು ಬಿಡಿ, ಎಂಟು ಬಿಡಿ ಇದೆ. ಈಗ ಹತ್ತು ಸಾವಿರದ ಸ್ಥಾನದಲ್ಲಿ ಒಂದು ಹತ್ತು ಸಾವಿರ, ಎರಡು ಹತ್ತು ಸಾವಿರ, ಮೂರು ಹತ್ತು ಸಾವಿರ, ನಾಲ್ಕು ಹತ್ತು ಸಾವಿರ, ಐದು ಹತ್ತು ಸಾವಿರ ಇದೆ. ಸಾವಿರದ ಸ್ಥಾನದಲ್ಲಿ ಏನೂ ಇಲ್ಲ, ನೂರರ ಸ್ಥಾನದಲ್ಲಿ ಕೂಡ ಏನೂ ಇಲ್ಲ ಅಂದರೆ ಸೊನ್ನೆ, ಹತ್ತರ ಸ್ಥಾನದಲ್ಲಿ ಎರಡಿದೆ, ಬಿಡಿಯ ಸ್ಥಾನದಲ್ಲಿ ಎಂಟಿದೆ. ಆದ್ದರಿಂದ ಈ ಸಂಖ್ಯೆ ಐವತ್ತು ಸಾವಿರದ ಇಪ್ಪತ್ತ ಎಂಟು ಅಂತ ಇದನ್ನು ಓದುವಂಥದ್ದು, ಮತ್ತು ಅಮೂರ್ತದಲ್ಲಿ ಹೀಗೆ ಬರೆಯುವಂಥದ್ದು. ಕೋಷ್ಟಕದಲ್ಲಿ ಕೂಡ ಬರೆದು ಅಭ್ಯಾಸ ಮಾಡಿಸ್ಬೋದು. ಡೈಸ್ ಅನ್ನು ನೋಡೋಣ. ಇದು ಒಂದು ವಿಶೇಷ ರೀತಿಯ ದಾಳ. ಇಲ್ಲಿ ಕೂಡ ಹಳದಿ ಬಣ್ಣ, ನೀಲಿ ಬಣ್ಣ, ಹಸಿರು, ಕೆಂಪು ಮತ್ತು ಬಿಳಿ ಬಣ್ಣಗಳಿವೆ. ಇದನ್ನು ನೀವು ಸರಿಯಾಗಿ ಗಮನಿಸಿದರೆ ಎಲ್ಲ ದಾಳಗಳ ರೀತಿಯಲ್ಲಿ ಇಲ್ಲ, ಎಲ್ಲ ದಾಳಗಳಲ್ಲಿ ಒಂದರಿಂದ ಆರರವರೆಗೆ ಸಂಖ್ಯೆಗಳಿವೆ ಅಲ್ವಾ. ಆದರೆ ಇಲ್ಲಿ ನೀವು ನೋಡಿದರೆ ಏನೂ ಇಲ್ಲ ಅಂದರೆ ಸೊನ್ನೆ, ಒಂದು, ಎರಡು, ಮೂರು, ನಾಲ್ಕು ಮತ್ತು ಐದು. ಸೊನ್ನೆಯಿಂದ ಐದರವರೆಗಿನ ಸಂಖ್ಯೆಗಳು ಒಂದು ದಾಳದಲ್ಲಿದೆ. ಇನ್ನೊಂದು ದಾಳದಲ್ಲಿ ನಾಲ್ಕು ಮತ್ತು ಏನೂ ಇಲ್ಲ, ಸೊನ್ನೆ ಮತ್ತು ನಾಲ್ಕು ಮಾತ್ರ ಇದೆ. ಇದು ಯಾಕೆ ಅಂತ ಹೇಳಿದರೆ ಇದನ್ನು ಯಾವ ರೀತಿಯಾಗಿ ನೀವು ಉರುಳಿಸಿದರೂ ಕೂಡ ಇದು ಎರಡನ್ನು ಸೇರಿಸಿದಾಗ ಸಿಗುವ ಸಂಖ್ಯೆಗಳ ಮೊತ್ತ ಒಂಬತ್ತನ್ನು ಮೀರದಂತೆ ಇರುತ್ತದೆ. ಅಂದರೆ ಪ್ರತಿ ಸ್ಥಾನದಲ್ಲಿ ಸೊನ್ನೆಯಿಂದ ಒಂಬತ್ತರವರೆಗಿನ ಅಂಕೆಗಳನ್ನು ಮಾತ್ರ ನಾವು ಬರೀತೇವಲ್ವಾ. ನಾವು ಸ್ಥಾನ ಬೆಲೆ ಕೋಷ್ಟಕದಲ್ಲೂ ಹಾಗೆ
ಪ್ರಾತಿನಿಧ್ಯಾತ್ಮಕ ಹಂತದಲ್ಲೂ 9 ಮನೆಗಳಿರೋದಲ್ವಾ? ಅದೇ ರೀತಿಯಲ್ಲಿ ಒಂದು ಸ್ಥಾನದಲ್ಲಿ 0 to 9 ಮಾತ್ರ ಅಂಕಿಗಳನ್ನು ನಾವು ಬರೆಯೋದ್ರಿಂದ ಇದು ಕೂಡ 0 to 9 ಮಾತ್ರ ತೋರಿಸುವಂತಹ ಒಂದು ವ್ಯವಸ್ಥೆಯಾಗಿದೆ ಈ ದಾಳದಲ್ಲಿ. ಇದು ಮೊದಲಿನ ಇತರ ಟಿ ಎಲ್ ಎಂಗಳ ತರಹ ಇದು ಕೂಡ ಬಿಡಿ ಸ್ಥಾನಕ್ಕೆ ಹಳದಿ ಬಣ್ಣ, 10 ಸ್ಥಾನಕ್ಕೆ ನೀಲಿ ಬಣ್ಣ, 100 ಸ್ಥಾನಕ್ಕೆ ಹಸಿರು ಬಣ್ಣ, ಹಾಗೆ 1000 ಸ್ಥಾನಕ್ಕೆ ಕೆಂಪು ಬಣ್ಣ, 10,000 ಸ್ಥಾನಕ್ಕೆ ಬಿಳಿ ಬಣ್ಣ, ಈ ರೀತಿಯಾಗಿ ಮಾಡಲಾಗಿದೆ. ಈಗ ಉದಾಹರಣೆಗೆ ನಾವು 3ನೇ ತರಗತಿಯ ಮಕ್ಕಳಿಗೆ ಅಥವಾ 4ನೇ ತರಗತಿಯ ಮಕ್ಕಳಿಗೆ ಒಂದು ಆಟದ ರೀತಿಯಲ್ಲಿ ಕೊಡೋಣ. ಈಗ ಒಂದು ಸಂಖ್ಯೆಯನ್ನು ಅವರು ನೋಡಿ ಓದಿ ಬರೀಬೇಕು, ದಾಳಗಳನ್ನು ಹಾಕ್ತಾರೆ. ಈಗ ಆ ಗುಂಪಿನಲ್ಲಿ ಒಬ್ಬ ಎಲ್ಲ ಹಳದಿಗಳನ್ನು ಒಟ್ಟಿಗೆ ಇಡ್ತಾನೆ, ಇನ್ನೊಬ್ಬಾಕೆ ಎಲ್ಲ ನೀಲಿಗಳನ್ನು ಇಡ್ತಾಳೆ, ಹಸಿರುಗಳನ್ನು ಇಡ್ತಾರೆ. ಈಗ ಎಷ್ಟು ಬಿಡಿಗಳಿವೆ? 4 ಬಿಡಿಗಳಿವೆ. ಅಂದರೆ ಇಲ್ಲಿ 0 ಇದೆ, ಇಲ್ಲಿ 4 ಇದೆ, ಇಲ್ಲಿ 5 10ಗಳಿವೆ. ಇಲ್ಲಿ ಹಸಿರು ದಾಳದಲ್ಲಿ 1ರಲ್ಲಿ 4 ಇದೆ, ಇನ್ನೊಂದರಲ್ಲಿ 2 ಇದೆ, ಒಟ್ಟು 6 ಆಯ್ತಲ್ವಾ. 6 100ಗಳಿವೆ. ಎಷ್ಟು ಸಾವಿರಗಳಿವೆ? 4 + 4 8,000ಗಳಿವೆ. ಅದನ್ನು ಮಕ್ಕಳು ತಮ್ಮ ಪುಸ್ತಕದಲ್ಲಿ ಯಾವ ರೀತಿಯಾಗಿ ಬರ್ಕೊಳ್ಬೋದು? ಈಗ ಎಷ್ಟು ಬಿಡಿ? ಬಿಡಿ ಸ್ಥಾನ 10ರ ಸ್ಥಾನ, 100ರ ಸ್ಥಾನ, 1000ರ ಸ್ಥಾನ. ಬಿಡಿ ಸ್ಥಾನದಲ್ಲಿ ಎಷ್ಟಿದೆ? 4 ಇದೆ. 10ರ ಸ್ಥಾನದಲ್ಲಿ 5 ಇದೆ. 100ರ ಸ್ಥಾನದಲ್ಲಿ 6 ಇದೆ. 1000ರ ಸ್ಥಾನದಲ್ಲಿ 8 ಇದೆ. ಇದನ್ನು ಓದ್ತಾರೆ. ಈಗ 8,654 ಅಂತ ಓದ್ತಾರೆ. ಇದನ್ನು ಬಳಸ್ಕೊಂಡು ಇತರ ಲೆಕ್ಕಗಳನ್ನು ಈಗ ಮುಂದೆ ಕಲಿಯುವಂತಹ ಸಂಕಲನ ವ್ಯವಕಲನಕ್ಕೂ ಕೂಡ ಒಂದು ಅಂಕೆಯನ್ನು ಈ ರೀತಿಯಾಗಿ ಪಡೆದುಕೊಳ್ಬೋದು, ಇನ್ನೊಂದು ಅಂಕೆಯನ್ನು ಇನ್ನೊಂದು ರೀತಿಯಾಗಿ ಅವರು ಪಡೆದುಕೊಳ್ಬೋದು. ಮುಖ್ಯವಾಗಿ ಇದು ಒಂದು ನಂಬರ್ ಜನರೇಟರ್, ಸಂಖ್ಯೆಗಳನ್ನು ಕೊಡುವಂತಹ ಒಂದು ವ್ಯವಸ್ಥೆ ಇದು. ಹೀಗೆ 10,000ರವರೆಗೂ ಕೂಡ ಬಿಳಿಯನ್ನು ಸೇರಿಸ್ಕೊಂಡ್ರೆ 10,000 ಆಗುತ್ತೆ. 2ನೇ ತರಗತಿಯ ಮಕ್ಕಳಿಗೆ ಬರೀ 2 ಬಣ್ಣಗಳನ್ನು ಬಳಸಿ, 3ನೇ ತರಗತಿಯ ಮಕ್ಕಳಿಗೆ 3 ಅಂಕಿ ಸಂಖ್ಯೆಗಳಿರೋದ್ರಿಂದ ಇದು 3ನ್ನು ಬಳಸಿ, 4ನೇ ತರಗತಿಯವರಿಗೆ ಬಿಳಿ ಬೇಡ, ಕೆಂಪು ಮಾತ್ರ ಸಾಕು, ಈ ರೀತಿಯಾಗಿ ಬಳಸ್ಕೊಂಡು ಆಟದ ಮೂಲಕ ಕಲಿಕೆಯನ್ನು ಮಾಡ್ಬೋದು.